ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯೆಸ್ ಸರ್. ಯೆಸ್ ಟೀಚರ್. ಪ್ರೆಸೆಂಟ್ ಮ್ಯಾಮ್. ಪ್ರಿಯ ವಿದ್ಯಾರ್ಥಿಗಳೇ, ಡಿ ಎಸ್ ಸಿ ಆರ್ ಟಿ ಪ್ರಸ್ತುತಪಡಿಸುತ್ತಿರುವಂತಹ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ 8ನೇ ಅಧ್ಯಾಯವಾದಂತಹ ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಇದರ 3ನೇ ಅವಧಿ, ಈ ಪಾಠದ ಅಂತಿಮ ಅವಧಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಕ್ಕಳೇ, ಈ ಹಿಂದಿನ 2 ಅವಧಿಯಲ್ಲಿ ಏನೇನು ಕಲ್ತಿದ್ದೀರಾ ಅನ್ನೋದನ್ನ ಒಂದು ಸಲ ನೆನಪು ಮಾಡ್ಕೊಳ್ತಾ ಇವತ್ತಿನ ಅವಧಿಗೆ ಹೋಗೋಣ. ನೋಡೋಣ ಹಾಗಾದರೆ ಹಿಂದಿನ ಅವಧಿಗಳಲ್ಲಿ ಏನೇನು ಕಲ್ತಿದ್ದೀವಿ ಅಂತ. ಈ ಹಿಂದಿನ ಅವಧಿಗಳಲ್ಲಿ ನೀವು ಕೆಲವೊಂದು ಚಟುವಟಿಕೆಗಳನ್ನು ಮಾಡಿದ್ರಿ. ಆ ಚಟುವಟಿಕೆಗಳ ಚಿತ್ರವನ್ನು ತೋರಿಸ್ತೀನಿ. ಆ ಚಟುವಟಿಕೆ ಯಾವುದು ಅಂತೇಳಿ ನೆನಪು ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಚಿತ್ರ ಕಾಣಿಸ್ತಾ ಇದೆಯಲ್ಲ, ಒಂದು ಹುಡುಗಿ ಬಲೂನ್ಗೆ ಗಾಳಿಯನ್ನು ತುಂಬ್ತಾ ಇದ್ದಾಳೆ. ಈ ಚಟುವಟಿಕೆಯಿಂದ ನಾವೇನು ತಿಳ್ಕೊಂಡಿದ್ವಿ? ಹೌದಲ್ವಾ, ಗಾಳಿ ತನ್ನ ಸಂಪರ್ಕದಲ್ಲಿರುವಂಥ ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸುತ್ತೆ, ಅಂದರೆ ಗಾಳಿ ಒತ್ತಡವನ್ನು ಹಾಕುತ್ತೆ. ಇದನ್ನು ಗಾಳಿಯ ಒತ್ತಡ ಅಂತ ಕರೆದಿದ್ವಿ, ನೆನಪಾಯ್ತಲ್ವಾ? ಈ ಚಿತ್ರವನ್ನು ನೋಡಿ, ಚಟುವಟಿಕೆ ಜ್ಞಾಪನಕ್ಕೆ ಬಂತ? ಈ ಚಿತ್ರದಲ್ಲಿ ಗಮನಿಸಿದಾಗೆ ನಾವು ಎರಡೂ ಬಲೂನ್ಗಳು ಪರಸ್ಪರ ಹತ್ತಿರಕ್ಕೆ ಸರಿದಿದೆ. ಯಾಕೆ ಈ ಥರ ಹತ್ತಿರಕ್ಕೆ ಬಂತು? ನಾವು ಆ ಬಲೂನ್ಗಳ ಮಧ್ಯದಲ್ಲಿ ಗಾಳಿಯನ್ನು ಊದಿದ್ವಿ. ಆಗೇನಾಗಿತ್ತು? ಆ ಪ್ರದೇಶದಲ್ಲಿ ಗಾಳಿಯ ಒತ್ತಡ ಕಡಿಮೆ ಆಗಿ ಸುತ್ತಲಿನ ಗಾಳಿ ಆ ಪ್ರದೇಶಕ್ಕೆ ನುಗ್ಗಿದ್ರಿಂದ ಬಲೂನ್ಗಳು ಪರಸ್ಪರ ಹತ್ತಿರ ಬಂದಿದ್ವು. ಈ ಚಟುವಟಿಕೆಯಿಂದ ಏನು ತಿಳ್ಕೊಂಡಿದ್ವಿ? ವೆರಿ ಗುಡ್. ಗಾಳಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಅಂತೇಳಿ ತಿಳ್ಕೊಂಡಿದ್ವಿ. ಮುಂದಿನ ಒಂದು ಚಿತ್ರವನ್ನು ಗಮನಿಸೋಣ. ಗಮನಿಸಿ, ಬಾಟಲ್ಗೆ ಬಲೂನನ್ನು ಜೋಡಿಸಿದೆ, ಬಲೂನು ಉಬ್ಬಿದೆ. ಯಾವ ಪರಿಣಾಮವನ್ನು ತಿಳ್ಕೊಂಡಿದ್ವಿ ಇದರಿಂದ? ವೆರಿ ಗುಡ್. ಶಾಖವನ್ನು ಕೊಟ್ಟಾಗ ಗಾಳಿ ಹಿಗ್ಗುತ್ತೆ ಅನ್ನೋದು ಈ ಒಂದು ಚಟುವಟಿಕೆಯಿಂದ ತಿಳ್ಕೊಂಡಿದ್ವಿ. ಹೌದು ತಾನೇ? ಶಾಖವನ್ನು ಕೊಟ್ಟಾಗ ಏನಾಗುತ್ತೆ ಗಾಳಿಗೆ? ಗಾಳಿಯ ಅಣುಗಳೇನಾಗ್ತವೆ? ಪರಸ್ಪರ ದೂರ ಸರಿತವೆ. ಆ ದೂರ ಸರಿಯೋದ್ರಿಂದ ಅವು ಹೆಚ್ಚಿನ ಸ್ಥಳವನ್ನು ಆಕ್ರಮಿಸ್ಕೊಳ್ತವೆ. ಹಾಗಾಗಿ ಈ ಚಿತ್ರದಲ್ಲಿ ಗಮನಿಸಿದಾಗ ನೀವು ಆ ಬಲೂನು ಹಿಗ್ಗಿರೋದು ಉಂಟಾಗುತ್ತೆ. ಸೊ ಇದರಿಂದ ಏನಾಗುತ್ತೆ? ಗಾಳಿ ಹಿಗ್ಗೋದ್ರ ಜೊತೆಗೆ ಹೆಚ್ಚು ಜಾಗವನ್ನು ಆಕ್ರಮಿಸ್ಕೊಳ್ಳೋದ್ರಿಂದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರುವಂಥ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ, ಅಂದರೆ ಗಾಳಿ ಹಗುರವಾಗುತ್ತೆ. ಹಗುರವಾಗಿ ಏನಾಗುತ್ತೆ? ಮೇಲೆ ಇರುತ್ತೆ. ಈ ಒಂದು ಪರಿಣಾಮವನ್ನು ಈ ಚಟುವಟಿಕೆಯಿಂದ ಅರ್ಥಕೊಂಡಿದ್ವಿ. ಮುಂದಿನ ಒಂದು ಚಿತ್ರವನ್ನು ಗಮನಿಸೋಣ. ಗಮನಿಸಿ, ಪ್ರಕೃತಿಯಲ್ಲಿ ಒತ್ತಡದ ವ್ಯತ್ಯಾಸಗಳು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಚಟುವಟಿಕೆಯನ್ನು ಮಾಡಿ ನಾವು ತಿಳ್ಕೊಂಡಿದ್ವಿ. ಸೂರ್ಯನ ಶಾಖದಿಂದ ವಾತಾವರಣದಲ್ಲಿರುವಂಥ ಆ ಪ್ರದೇಶದ ಗಾಳಿ ಬಿಸಿಯಾಗುತ್ತೆ. ಗಾಳಿ ಬಿಸಿಯಾಗಿ ಏನಾಗುತ್ತೆ? ಮೇಲಕ್ಕೆರುತ್ತೆ. ಮೇಲಕ್ಕೇರಿದಾಗ ಆ ಪ್ರದೇಶದಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆಯಾಗಿ ಸುತ್ತಲಿನ ಪ್ರದೇಶದ ಗಾಳಿ, ಹೆಚ್ಚು ಒತ್ತಡದ ಗಾಳಿ ಆ ಪ್ರದೇಶದ ಕಡೆಗೆ ನುಗ್ಗೋದ್ರಿಂದ ಮಾರುತಗಳು ಉಂಟಾಗ್ತವೆ ಅನ್ನೋದು ಸಹ ತಿಳ್ಕೊಂಡಿದ್ವಿ. ಹೌದಲ್ವಾ? ಈ ಚಿತ್ರವನ್ನು ಗಮನಿಸಿ, ನೆನಪಾಯ್ತಾ? ಇದು ಕಡಲ್ಗಾಳಿಯ ಚಿತ್ರ. ಹೌದು ತಾನೇ? ಕಡಲ್ಗಾಳಿ ಅಂದರೆ ಕಡಲಿನ ಕಡೆಯಿಂದ ನೆಲದ ಕಡೆಗೆ ಬೀಸುವಂಥ ಹೆಚ್ಚು ಒತ್ತಡದ ಗಾಳಿ. ಕಾರಣ ಏನು? ಆ ಸಮಯದಲ್ಲಿ ನೆಲಪ್ರದೇಶದಲ್ಲಿ ಗಾಳಿಯ ಒತ್ತಡ ಕಡಿಮೆ ಆಗಿರುತ್ತೆ. ಹಾಗಾಗಿ ಆ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳೋದಕ್ಕೋಸ್ಕರ ಕಡಲ್ ಕಡೆಯಿಂದ ಒಂದು ತಂಪಾದಂತಹ ಹೆಚ್ಚಿನ ಒತ್ತಡದ ಗಾಳಿ ನೆಲದ ಕಡೆಗೆ, ಅಂದರೆ ಭೂಭಾಗದ ಪ್ರದೇಶಕ್ಕೆ ಬೀಸುತ್ತೆ. ಇದರಿಂದ ಏನಾಗುತ್ತೆ? ಮಾರುತಗಳು ಉಂಟಾಗುತ್ತೆ. ಆ ಮಾರುತಗಳು ಬೇಸಿಗೆಗಾಲದಲ್ಲಿ ನಮಗೆ ಹೆಚ್ಚಿನ ಮಳೆಯನ್ನು ತರುತ್ತೆ. ಬೇಸಿಗೆಗಾಲದಲ್ಲಿ ಮಳೆಯನ್ನು ತರುವಂಥ ಮಾರುತಗಳು ಯಾವುದು ಅಂತ ನೆನಪಿಸ್ಕೊಂಡ್ರಾ?
ವೆರಿ ಗುಡ್. ಮಾನ್ಸೂನ್ ಮಾರುತಗಳು, ನಾವು ಈ ಹಿಂದಿನ ಎರಡು ಅವಧಿಗಳಲ್ಲಿ ಈ ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಇದನ್ನು ನೆನ್ಪಿಟ್ಕೊಳ್ತಾ ಇವತ್ತಿನ ಅವಧಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಕಲ್ತ್ಕೊಳ್ತೀವಿ ನೋಡೋಣ ಬನ್ನಿ. ಈ ಅವಧಿಯಲ್ಲಿ ನಾವು ಮಾರುತಗಳ ವೇಗ ಮತ್ತು ಅದರ ಪರಿಣಾಮವೇನು, ಬಿರುಗಾಳಿಗಳು ಚಂಡಮಾರುತಗಳು ಉಂಟಾಗುವಂಥ ಬಗೆ ಹೇಗೆ, ಚಂಡಮಾರುತ ಮತ್ತು ಸುಂಟರಗಾಳಿಯಿಂದ ಆಗುವಂಥ ದುಷ್ಪರಿಣಾಮಗಳೇನು, ನಾವು ಅದಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ. ಮಾರುತಗಳ ವೇಗ ಮತ್ತು ಅದರ ಪರಿಣಾಮ. ಮಕ್ಕಳೇ, ಈ ಮಾರುತಗಳ ವೇಗ ಹೆಚ್ಚಾದಷ್ಟು ಅದರ ಪರಿಣಾಮವೂ ಕೂಡ ಅದರಷ್ಟೇ ತೀವ್ರತರವಾಗಿರುತ್ತೆ. ಏನಾಗುತ್ತೆ, ಯಾವಾಗ ಮಾರುತಗಳ ವೇಗ ಹೆಚ್ಚಾಗುತ್ತೆ ಅಂದರೆ, ಒತ್ತಡದಲ್ಲಿ ವ್ಯತ್ಯಾಸ ಆದಷ್ಟು. ಅಂದರೆ ಒಂದು ಪ್ರದೇಶದ ಒತ್ತಡ ತುಂಬ ಕಡಿಮೆ, ಮತ್ತೊಂದು ಪ್ರದೇಶದ ಒತ್ತಡ ಅತ್ಯಂತ ಜಾಸ್ತಿ, ಈ ರೀತಿ ಆಗ್ಬಿಟ್ಟಾಗ ಈ ಮಾರುತಗಳ ವೇಗ ಹೆಚ್ಚಾಗ್ಬಿಡುತ್ತೆ. ಯಾವಾಗ ಆ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಯಿತೋ, ಹೆಚ್ಚಿನ ಒತ್ತಡದ ಗಾಳಿ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಏನಾಗುತ್ತೆ, ರಭಸವಾಗಿ ನುಗ್ಗುತ್ತೆ. ಹಾಗಾಗಿ ಏನಾಗುತ್ತೆ, ಆ ಮಾರುತಗಳ ವೇಗ ಹೆಚ್ಚಾಗುತ್ತೆ. ಈ ವೇಗ ಹೆಚ್ಚಾದಷ್ಟು ಅದರಿಂದ ಆಗೋ ಅನಾಹುತ ಕೂಡ ಹೆಚ್ಚೇನೆ. ಹಾಗಾದರೆ ಈ ಮಾರುತಗಳ ವೇಗವನ್ನು ಕಂಡುಹಿಡ್ಕೊಳ್ಳೋದು ಹೇಗೆ, ಏನಾದರೂ ಸಾಧನ ಇದೆಯಾ ಅದಕ್ಕೆ ನೋಡೋಣ ಬನ್ನಿ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ, ಈ ಒಂದು ಸಾಧನದ ಹೆಸರು ವಾಯು ವೇಗಮಾಪಕ. ಇಂಗ್ಲೀಷಲ್ಲಿ ನಾವು ಇದನ್ನು ಅನಿಮೋಮೀಟರ್ ಅಂತ ಕರಿತೀವಿ. ಇದರಿಂದ ನಾವು ಈ ಮಾರುತಗಳ ವೇಗವನ್ನು ಕಂಡುಹಿಡ್ಕೊಳ್ತೀವಿ. ಇದು ಒಂದು ನಿರ್ದಿಷ್ಟ ಅವಧಿಗೆ ಎಷ್ಟು ಸುತ್ತನ್ನು ಸುತ್ತುತ್ತೆ ಅನ್ನೋ ಆಧಾರದ ಮೇಲೆ ನಾವು ಮಾರುತಗಳ ವೇಗವನ್ನು ಏನು ಮಾಡ್ತೀವಿ, ಲೆಕ್ಕಿಸ್ತೀವಿ. ಅತಿವೇಗದ ಮಾರುತಗಳಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ, ಅವುಗಳನ್ನ ನಾವು ವಿಕೋಪಗಳು ಅಂತ ಕರಿತೀವಿ. ಈ ಅತಿವೇಗದ ಮಾರುತಗಳಿಂದ ಆಗುವಂಥ ವಿಕೋಪಗಳು ಯಾವ್ಯಾವು ಬನ್ನಿ ಒಮ್ಮೆ ನೋಡೋಣ. ಬಿರುಗಾಳಿ, ಚಂಡಮಾರುತ, ಸುಂಟ್ರಗಾಳಿ, ಇವು ಅತಿವೇಗದ ಮಾರುತಗಳು ಉಂಟು ಮಾಡುವಂಥ ಪ್ರಾಕೃತಿಕ ವಿಕೋಪಗಳು. ಇದ್ರ ಬಗ್ಗೆ ಒಂದೊಂದಾಗಿ ಈಗ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದು ಬಿರುಗಾಳಿಗಳು. ಏನು ಈ ಬಿರುಗಾಳಿಗಳು ಅಂದರೆ, ಬಿರುಗಾಳಿಗಳು ಅಂತೇಳಿದ್ರೆ ನಮಗೀಗಾಗಲೇ ತಿಳಿದ ಹಾಗೆ ಹೆಚ್ಚು ತಾಪವಾದಾಗ ಒತ್ತಡದ ವ್ಯತ್ಯಾಸ ಕೂಡ ತುಂಬ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆ, ಹೆಚ್ಚು ವೇಗದ ಮಾರುತಗಳು ಉತ್ಪತ್ತಿಯಾಗುತ್ತೆ ಅಥವಾ ಉಂಟಾಗುತ್ತೆ. ಈ ಹೆಚ್ಚು ವೇಗದ ಮಾರುತಗಳೇನಿದೆ ಇವನ್ನೇ ನಾವು ಬಿರುಗಾಳಿಗಳು ಅಂತ ಕರಿತೀವಿ. ಈ ಬಿರುಗಾಳಿಗಳು ಸಾಗರ ಪ್ರದೇಶದಲ್ಲಿ ಅಥವಾ ತೇವಾಂಶದ ಪ್ರದೇಶದಲ್ಲಿ ಉಂಟಾದಾಗ ಏನಾಗುತ್ತೆ, ತಮ್ಮ ಜೊತೆಗೆ ನೀರಿನ ಹನಿಗಳನ್ನು ಮೇಲಕ್ಕೆ ಕೊಂಡೊಯ್ತವೆ. ಯಾಕೆ ಮೇಲಕ್ಕೆ ಹೋಗ್ತವೆ, ವೆರಿ ಗುಡ್, ಯಾಕೆ ಅಂತೇಳಿದ್ರೆ ಅವು ಕಡಿಮೆ ಒತ್ತಡದ ಗಾಳಿ ಮತ್ತು ಬಿಸಿಯಾದಂಥ ಗಾಳಿ, ಹಾಗಾಗಿ ಹಗುರವಾಗಿರ್ತವೆ. ಅವೇನು ಮಾಡ್ತವೆ, ಮೇಲಕ್ಕೆ ಹೋಗ್ತವೆ. ಮೇಲಕ್ಕೆ ಹೋಗುವಾಗ ಸುಮ್ಮನೆ ಹೋಗ್ತವಾ, ತಮ್ಮ ಜೊತೆಗೆ ನೀರಿನ ಅಂಶಗಳನ್ನು ಕೂಡ ಮೇಲಕ್ಕೆ ತೊಗೊಂಡೋಗ್ತವೆ. ಮೇಲಕ್ಕೆ ಹೋಗ್ತಾ ಹೋಗ್ತಾ ವಾಯುಮಂಡಲದ ಒಂದು ಪದರ, ಪರಿವರ್ತನಾ ಮಂಡಲ ಅಂತೇನಿದೆ, ಅಲ್ಲೋಗಿ ಏನಾಗ್ತವೆ, ಮೋಡಗಳಾಗಿ ರೂಪುಗೊಳ್ತವೆ. ನಂತರ ಮೋಡಗಳು ದ್ರವೀಕರಿಸಿ ಪುನಃ ಅವು ಮಳೆಯ ರೂಪದಲ್ಲಿ, ಆಲಿಕಲ್ಲು ಮಳೆ ರೂಪದಲ್ಲಿ, ಹಿಮಪಾತದ ರೂಪದಲ್ಲಿ ಏನಾಗ್ತವೆ, ಮತ್ತೊಮ್ಮೆ ಭೂಮಿಗೆ ಬೀಳ್ತವೆ. ಸೊ ಈ ರೀತಿಯಾಗಿ ಬಿರುಗಾಳಿಗಳು ಉಂಟಾಗ್ತವೆ. ಆದರೆ ಗುಡುಗು ಸಹಿತ ಬಿರುಗಾಳಿ ಯಾವಾಗ ಉಂಟಾಗುತ್ತೆ ಗಮನಿಸೋಣ. ಗುಡುಗು ಸಹಿತ ಬಿರುಗಾಳಿಗಳು ಏನಾಗುತ್ತೆ, ನಾನು ಈಗಾಗಲೇ ಹೇಳಿದಾಗ ಮಾರುತಗಳು ಮೇಲಕ್ಕೆ ಹೋಗುವಾಗ ನೀರಿನ ಅಂಶವನ್ನು ತಗೊಂಡೋಗಿರ್ತವೆ, ಮಳೆಯಾಗಿ ಪುನಃ ಭೂಮಿಗೆ ಬೀಳ್ತವೆ. ಈಗ ಬೀಳಬೇಕಾದ್ರೆ ಅದೇ ಪ್ರದೇಶದ ಗಾಳಿ ಕೂಡ ಏನಾಗ್ತಾ ಇರುತ್ತೆ, ಬಿಸಿಗಾಳಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಈ ಮಳೆ ಮತ್ತು ಮೇಲೆ ಇರ್ತಾ ಇರುವಂಥ ಗಾಳಿ ಇವುಗಳ ಮಧ್ಯದಲ್ಲಿ ಘರ್ಷಣೆ ಉಂಟಾದಾಗ ಏನಾಗುತ್ತೆ, ಗುಡುಗು ಮತ್ತು ಮಿಂಚು ಉಂಟಾಗುತ್ತೆ. ಈ ಗುಡುಗು ಅತಿಯಾಗಿ ಸಿಡಿಲು ಒಡೆಯುತ್ತೆ. ಇಂಥ ಒಂದು ಸಂದರ್ಭವನ್ನು ನಾವು ಗುಡುಗು ಸಹಿತ ಬಿರುಗಾಳಿ, ಥಂಡರ್ ಸ್ಟ್ರಾಮ್ಸ್ ಅಂತೇಳಿ ಕರಿತೀವಿ ಮಕ್ಕಳು. ಈ ಥಂಡರ್ ಸ್ಟ್ರಾಮು ಉಂಟು ಮಾಡುವಂಥ ಅನಾಹುತ ಒಂದೆರಡಲ್ಲ. ಈಗ ನಾನು ತೋರಿಸುವಂಥ ಅಂಕಿಅಂಶಗಳನ್ನ ಗಮನಿಸಿದ್ರೆ ನೀವು ಯಾವ ರೀತಿ ಅನಾಹುತವನ್ನು ಉಂಟು ಮಾಡುತ್ತೆ ಅನ್ನೋದು ತಿಳಿದು ಬರುತ್ತೆ ನಿಮಗೆ. ನೋಡಿ, ವಿಶ್ವದಲ್ಲಿ ಒಂದು ವರ್ಷಕ್ಕೆ 24,000 ಅಧಿಕ ಮಂದಿ ಈ ಒಂದು ಗುಡುಗು ಸಹಿತ ಬಿರುಗಾಳಿಯಿಂದ ಸಾವು ಸಂಭವಿಸುತ್ತೆ. ಹಾಗೆಯೇ ಭಾರತದಲ್ಲಿ ಈ ಸಾವಿನ ಪ್ರಮಾಣ ಸುಮಾರು 2,000-3,000.
ಈ ಅಂಕಿ ಅಂಶಗಳನ್ನು ನಿಮಗೆ ತಿಳಿಸ್ತವೆ ಈ ಗುಡುಗು ಸಹಿತ ಬಿರುಗಾಳಿಗಳು ಎಷ್ಟೊಂದು ಅಪಾಯಕಾರಿ ಅಂತ. ಹಾಗಾದರೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ, ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಗಮನಿಸೋಣ. ಈ ಬಿರುಗಾಳಿಗಳೊಂದಿಗೆ ಮಿಂಚು ಇರುವಾಗ ವಹಿಸಬೇಕಾದಂಥ ಮುನ್ನೆಚ್ಚರಿಕೆಗಳು. ಮಕ್ಕಳೇ, ನಾನು ಈಗ ಆಗಲೇ ಹಿಂದಿನ ಅವಧಿಯಲ್ಲಿ ಹೇಳಿರೋ ಹಾಗೆ ಮಿಂಚು ಅಂದರೆ ಪ್ರಕೃತಿಯಲ್ಲಿ ಉಂಟಾಗುವಂಥ ಅತ್ಯಂತ ಹೆಚ್ಚಿನ ವಿದ್ಯುತ್, ಆ ವಿದ್ಯುತ್ ಪ್ರವಾಹ. ಆದ್ದರಿಂದ ನಾವು ಈ ಬಿರುಗಾಳಿ ಜೊತೆ ಮಿಂಚಿರಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ವಹಿಸಲೇಬೇಕಾಗುತ್ತೆ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಮರಕ್ಕೆ ಒಂದು ಸಿಡಿಲು ಹೊಡೆದಿದೆ, ಆ ಮಿಂಚು ಬಡಿದಿದೆ, ಏನಾಗುತ್ತೆ ಇದರಿಂದ ಮರನೇ ಸುಟ್ಟಾಗ್ಬಿಡುತ್ತೆ. ಆದ್ದರಿಂದ ನಾವು ಅನುಸರಿಸಬೇಕಾದಂಥ ಮುನ್ನೆಚ್ಚರಿಕೆ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನಾವು ಆ ಒಂಟಿಯಾಗಿರುವಂಥ ಮರದ ಕೆಳಗೆ ಆಶ್ರಯ ಪಡೆಯಬಾರ್ದು. ಕೆಲವು ಟೈಮ್ ನಾವು ಕಾಡಲ್ಲೇ ಹೋಗ್ತಾ ಇರ್ತೀನಪ್ಪ, ಆಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಆಗೇನು ಮಾಡೋದು? ಆಗ ಆದಷ್ಟು ಗಿಡ್ಡವಾಗಿರುವಂಥ ಮರ, ಎತ್ತರವಾದಂಥ ಮರದ ಹತ್ರ ನಿಂತ್ಕೋಬಾರ್ದು, ಆದಷ್ಟು ಕಡಿಮೆ ಎತ್ತರ ಇರುವಂಥ ಮರದ ಬಳಿ ಆಶ್ರಯನ ಪಡೆಯುವಂಥದ್ದು ಬುದ್ಧಿವಂತಿಕೆ ಅಂತ ಅನ್ಸ್ಕೊಳುತ್ತೆ. ಇನ್ನೇನು, ಯಾವುದೇ ಕಾರಣಕ್ಕೂ ನಾವು ನೀರಿನಲ್ಲಿರಬಾರ್ದು. ಅಂದರೆ ಈಜೋದಾಗಿರಲಿ, ಸ್ನಾನ ಮಾಡೋದಾಗಿರಲಿ, ಈ ಥರದ ಕೆರೆ ಕಟ್ಟೆಗಳಲ್ಲಿ, ನಾನು ಹೇಳ್ತಾ ಇರೋದು ಮನೆಯಲ್ಲೂ ಸ್ನಾನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ಸ್ನಾನ ಮಾಡೋದಾಗಿರಲಿ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀರಿನ ಮೂಲಕವೂ ವಿದ್ಯುತ್ ಹರಿದು ನಮಗೆ ಸಾವು ಸಂಭವಿಸ್ಬಿಡ್ಬೋದು. ಆದ್ದರಿಂದ ಈ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಮುಂದಿನ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಡೆಯನ್ನು ಹಿಡಿದು ವ್ಯಕ್ತಿ ಮಳೆಯಲ್ಲಿ ಹೋಗ್ತಾ ಇದ್ದಾನೆ. ನೋಡಿ, ಅವನ ಮೈ ಮೇಲೆಲ್ಲ ಮಿಂಚು ಹರಿದಿದೆ, ಅಂದರೆ ಕರೆಂಟ್ ಪ್ರವಹಿಸ್ತಾ ಇದೆ. ಏನು ಮಾಡಬೇಕು? ಯಾವುದೇ ಕಾರಣಕ್ಕೂ ಮಿಂಚು ಸಹಿತ ಬಿರುಗಾಳಿ ಇರಬೇಕಾದ್ರೆ ನಾವು ಲೋಹದ ತುದಿ ಇರುವ ಛತ್ರಿಯನ್ನು ಬಳಸಬಾರ್ದು. ಆ ಲೋಹದ ತುದಿಯ ಛತ್ರಿಯ ಮೂಲಕ ಏನಾಗುತ್ತೆ, ಕರೆಂಟ್ ಹರಿಯೋದ್ರಿಂದ ನಮಗೆ ಅನಾಹುತ ಆಗುತ್ತೆ. ಹಾಗೆಯೇ ಕಿಟಕಿಯ ಬಳಿ ಕುಳಿತಿರಬಾರ್ದು. ಅಂದರೆ ತೆರೆದ ಕಿಟಕಿ, ಅದರಲ್ಲೂ ಲೋಹದ ಕಂಬಿಗಳಿರುವಂಥ ಕಿಟಕಿಯ ಬಳಿ ನಾವು ಕುಳಿತಿರಬಾರ್ದು. ಆ ಕರೆಂಟು ಅದರ ಮೂಲಕವೂ ಹರಿದು ನಮಗೆ ಅನಾಹುತ ಆಗುತ್ತೆ. ಇದಲ್ಲದೆ ತೆರೆದ ವಾಹನಗಳು, ಯಾವುದಕ್ಕೆ ಓಪನ್ ಕಾರ್ ಇರುತ್ತೆ, ಟ್ರ್ಯಾಕ್ಟರ್ ಇರುತ್ತೆ, ಈ ಥರದ ವಾಹನಗಳಲ್ಲೂ ಆ ಮಿಂಚು ಸಹಿತ ಬಿರುಗಾಳಿ ಬರಬೇಕಾದ್ರೆ ಪ್ರಯಾಣಿಸಬಾರ್ದು. ನಂತರ ಲೈಟ್ ಕಂಬಗಳ ಬಳಿ ನಿಂತ್ಕೋಬಾರ್ದು. ಈ ಎಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಮಕ್ಕಳು. ಇಷ್ಟೆಲ್ಲ ಬಿರುಗಾಳಿಗಳ ಬಗ್ಗೆ ಆಯಿತು. ಇನ್ನು ಚಂಡಮಾರುತ ಹೇಗುಂಟಾಗುತ್ತೆ? ಏನು ಚಂಡಮಾರುತ ಅಂದರೆ, ಸಾಗರಗಳಲ್ಲಿ ಅತಿವೇಗದ ಮಾರುತಗಳು ಉಂಟಾಗಿ ಅವು ಸುರುಳಿ ಆಕಾರದಲ್ಲಿ ಸುತ್ತೋದಕ್ಕೆ ಪ್ರಾರಂಭ ಮಾಡಿಸ್ತವೆ. ನಾವು ಚಂಡಮಾರುತ ಅಂತ ಕರಿತೀವಿ. ಈ ಚಂಡಮಾರುತದ ರಚನೆ ಹೇಗಾಗುತ್ತೆ? ನಮ್ಗೆ ಗೊತ್ತಿರೋ ಹಾಗೆ ಸಾಗರ ವಿಶಾಲವಾಗಿರುತ್ತೆ. ಆ ವಿಶಾಲವಾಗಿರುವಂಥ ಸ್ಥಿರವಾದಂಥ ಸಾಗರ ಪ್ರದೇಶಗಳಲ್ಲಿ ತುಂಬ ಕಾಲದವರೆಗೆ, ಅಂದರೆ ದೀರ್ಘಕಾಲದವರೆಗೆ ಉಷ್ಣಾಂಶ ಹೆಚ್ಚಾಗಿದ್ದಾಗ, ಅದರಲ್ಲೂ 26.5 ಡಿಗ್ರಿಗಿಂತಲೂ ಹೆಚ್ಚಿನ ಉಷ್ಣಾಂಶಗಳಿದ್ದಾಗ ಈ ಚಂಡಮಾರುತಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆ ವಿಶಾಲವಾದಂಥ ಪ್ರದೇಶದಲ್ಲಿ ಏನಾಗುತ್ತೆ, ಗಾಳಿ ಬಿಸಿಯಾಗಿ ಹಗುರವಾಗುತ್ತೆ. ಹಗುರವಾದಂಥ ಗಾಳಿ ಮೇಲೆ ಇರುತ್ತೆ. ಗಾಳಿ ಮೇಲೆ ಇರ್ತಾ ಇದೆ ಅಂದರೆ ಆ ಪ್ರದೇಶದಲ್ಲಿ ಗಾಳಿಯ ಸಾಂದ್ರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಗ ಗಾಳಿ ಮೇಲೇನಕ್ಕೆ ಪ್ರಯತ್ನಿಸೋದ್ರಿಂದ ಪ್ರದೇಶದ ಒತ್ತಡ ಏನಾಗುತ್ತೆ, ಗಾಳಿಯ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸುತ್ತಮುತ್ತಲ ಪ್ರದೇಶದಲ್ಲಿರುವಂಥ ಗಾಳಿ ಆ ಪ್ರದೇಶಕ್ಕೆ ಏನಾಗುತ್ತೆ, ರಭಸವಾಗಿ ನುಗ್ಗುತ್ತೆ. ಮತ್ತು ಆ ಪ್ರದೇಶಕ್ಕೆ ಬಂದ ತಕ್ಷಣ ಆ ಗಾಳಿನೂ ಮತ್ತೊಮ್ಮೆ ಬಿಸಿಯಾಗಿ ಅದು ಕೂಡ ಏನಾಗುತ್ತೆ, ಮೇಲೇರೋದಕ್ಕೆ ಪ್ರಾರಂಭಿಸುತ್ತೆ. ಪುನಃ ಆ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಸುತ್ತಲಿನ ಗಾಳಿ ಬರುತ್ತೆ. ಈ ರೀತಿ ಪ್ರಕ್ರಿಯೆಗಳು ಏನಾಗ್ತಾ ಇರ್ತವೆ, ನಿರಂತರವಾಗಿ ನಡೀತಾ ಇರ್ತವೆ. ಇದ್ರ ಜೊತೆಗೆ ಮೇಲೆ ಇರುವಂಥ ಗಾಳಿ ಸಾಗರದಲ್ಲಿರುವಂಥ ನೀರಿನ ತೇವಾಂಶವನ್ನು ಕೂಡ ಏನು ಮಾಡುತ್ತೆ, ಜೊತೆಗೆ ಒತ್ತೊಯ್ಯುತ್ತೆ. ಆ ಒತ್ತೊಯ್ಯೋದ್ರಿಂದ ಮೇಲೇರಿದಂತೆಲ್ಲ, ಆ ಗಾಳಿ ಮೇಲೇರಿದಂಥಗೆಲ್ಲ ಏನಾಗುತ್ತೆ, ತನ್ನಲ್ಲಿರುವಂಥ ಉಷ್ಣಾಂಶವನ್ನು ಕಳ್ಕೊಳ್ತಾ ಹೋಗುತ್ತೆ, ತಂಪಾಗ್ತಾ ಹೋಗುತ್ತೆ. ಸುಮಾರು ಒಂದು 10 ಕಿಲೋಮೀಟ್ರ್ ಹೋದ್ಮೇಲೆ ಆ ವಾಯುಗೋಳದ ಪರಿವರ್ತನಾ ಮಂಡಲ 15 ಕಿಲೋಮೀಟ್ರ್ ಎತ್ತರ ತನಕ ಇರುತ್ತೆ. ಆ ನೆಲ ಭೂಪ್ರದೇಶದಿಂದ 15 ಕಿಲೋಮೀಟ್ರ್ ಎತ್ತರ ತನಕ ಆ ಪರಿವರ್ತನಾ ಮಂಡಲ ಅನ್ನೋದು ವಾಯುಗೋಳದ ಒಂದು ಪದರ ಅದಿರುತ್ತೆ. 10 ಕಿಲೋಮೀಟರ್ ಎತ್ತರಕ್ಕೆ ಹೋದ ನಂತರ ಈ ತಂಪಾದಂಥ ಹಾವಿ ಏನಿರುತ್ತೆ, ಅದು ಮೋಡಗಳಾಗಿ ರೂಪುಗೊಳ್ಳುತ್ತೆ. ನಂತರ ಅದು ಹಾವಿ ತಣಿದು ಉಷ್ಣವನ್ನು ಬಿಡುಗಡೆ ಮಾಡುತ್ತೆ, ಮೋಡಗಳಾಗಿ ರೂಪುಗೊಂಡಿರುತ್ತೆ. ಅದು ತಂಪಾಗಬೇಕಾದ್ರೆ ಏನಾಗುತ್ತೆ, ತನ್ನಲ್ಲಿರೋವಂಥ ಉಷ್ಣಶಕ್ತಿಯನ್ನು ಬಿಟ್ಕೊಡುತ್ತೆ. ಉಷ್ಣಶಕ್ತಿಯನ್ನು ಬಿಟ್ಕೊಟ್ಟಿದ ತಕ್ಷಣ ಆ ಶಕ್ತಿಯಿಂದ ಮತ್ತೊಮ್ಮೆ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ಮೋಡಗಳೆಲ್ಲ ಬಿಸಿಯಾಗಿ ಪುನಃ ಗಾಳಿ ಹಗುರವಾಗಿ ಇನ್ನೂ 15 ಕಿಲೋಮೀಟ್ರ್ ತನಕ ಎತ್ತರಕ್ಕೆ ಏರ್ತಾ ಹೋಗುತ್ತೆ. ಅಲ್ಲಿ ಪರಿವರ್ತನಾ ಮಂಡಲ ಬಿಟ್ಟು ನಂತರ ಅಂತಕ್ಕೆ ಹೋಗಲ್ಲ, ಪುನಃ ಏನಾಗುತ್ತೆ, ತಂಪಾದಂಥ ಗಾಳಿ ಭೂಮಿಗಿಳಿಯೋದಕ್ಕೆ ಪ್ರಾರಂಭ ಮಾಡುತ್ತೆ.
ಆದರೆ ಭೂಮಿ ತನ್ನ ಸುತ್ತಲೂ ತಿರುಗ್ತಾ ಇರೋದ್ರಿಂದ ಆ ಭ್ರಮಣೆಯ ಪರಿಣಾಮವಾಗಿ ಏನಾಗುತ್ತೆ, ತಂಪಾದ ಗಾಳಿ ಆ ಪ್ರದೇಶಕ್ಕೆ ಇಳಿಯಲ್ಲ, ಸುತ್ತಲಿನ ಪ್ರದೇಶಕ್ಕೆ ಏನಾಗುತ್ತೆ, ಪುನಃ ಕೆಳಗೆ ಬರುತ್ತೆ. ಈಗ ಮೇಲಿಂದನೂ ಗಾಳಿ ಕೆಳಗಡೆ ಬರ್ತಾ ಇದೆ, ಅದ್ರ ಜೊತೆಗೆ ಒತ್ತಡ ಇಲ್ಲಿ ಮೇಲಿರೋವಂಥ ಗಾಳಿನೂ ಇದೆ, ಒತ್ತಡ ಕಡಿಮೆ ಆಗಿ ಸುತ್ತಲಿನ ಗಾಳಿನೂ ಆ ಪ್ರದೇಶಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ಆಗಿ ಏನಾಗುತ್ತೆ, ಈ ಭೂಮಿಯ ಭ್ರಮಣೆಯ ಪರಿಣಾಮವಾಗಿ ಬೇರೆ ಬೇರೆ ಸ್ತರಗಳಲ್ಲಿ ಗಾಳಿ ಏನಾಗುತ್ತೆ, ಸುತ್ತೋದಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಒಂದು ಸುರುಳಿ ಆಕಾರದ ಗಾಳಿಯ ಒಂದು ಅಲೆಗಳು ಉಂಟಾಗುತ್ತೆ, ಅದು ಸಾಗರದ ನೀರನ್ನು ಕೂಡ ಏನು ಮಾಡುತ್ತೆ, ತಿರುಗಿಸ್ತಾ ಬರುತ್ತೆ. ಆ ಒಂದು ಬಲಕ್ಕೆ, ಅದಾಗ್ತಾ ಇರುವಂಥ ಒತ್ತಡಕ್ಕೆ ಸಾಗರದ ನೀರು ಕೂಡ ತಿರುಗ್ತಾ ಬರುತ್ತೆ. ಈ ರೀತಿಯಾಗಿ ಸುರುಳಿಯಾಗಿ ಸುತ್ತುವಂಥ ಒಂದು ಪರಿಣಾಮವೇ ಚಂಡಮಾರುತ ಆಗಿರುತ್ತೆ. ಇದು ಎಷ್ಟು ಭಯಂಕರವಾಗಿರುತ್ತೆ ಅಂತ ಹೇಳಿದ್ರೆ, ಈ ಚಂಡಮಾರುತ ರಭಸವಾಗಿ ಸುತ್ತಬೇಕಾದ್ರೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ, ಆ ಸುರುಳಿಯ ಮಧ್ಯದಲ್ಲಿ ಒಂದು ನಿರ್ವಾತ ಪ್ರದೇಶ, ಶೂನ್ಯ ಪ್ರದೇಶ ಉಂಟಾಗ್ಬಿಡುತ್ತೆ. ಗಮನಿಸ್ತಾ ಇದ್ದೀರ, ಹಳ್ಳ ಥರ ಕಾಣಿಸ್ತಾ ಇದೆ ಅದು. ಆ ಪ್ರದೇಶದ ಸುತ್ತಲೂ ಈ ಗಾಳಿ ಮತ್ತು ನೀರು ಸುತ್ತಾ ಇರುತ್ತೆ. ಈ ಶೂನ್ಯ ಪ್ರದೇಶವನ್ನು ನಾವು ಚಂಡಮಾರುತದ ಕಣ್ಣು ಅಂತ ಕರಿತೀವಿ. ಈ ಚಂಡಮಾರುತದ ಕಣ್ಣು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ, ಸುಮಾರು ಅದರ ವ್ಯಾಸ 10 ಕಿಲೋಮೀಟ್ರಿಂದ 30 ಕಿಲೋಮೀಟ್ರ್ ವ್ಯಾಪಿಸಿರುತ್ತೆ. ಇದ್ರ ವ್ಯಾಸ ಹೆಚ್ಚಾದಷ್ಟು ಚಂಡಮಾರುತದ ವ್ಯಾಪ್ತಿನೂ ಕೂಡ ವಿಶಾಲವಾಗಿ ಆಗ್ಬಿಡುತ್ತೆ. ಮತ್ತು ಗಮನಿಸಿರಬೇಕು, ಈ ಚಂಡಮಾರುತದ ಕಣ್ಣು ಅಂತ ಏನಿದೆ ವ್ಯಾಪ್ತಿ ಪ್ರದೇಶ, ಇದು ಅತ್ಯಂತ ಕಡಿಮೆ ಒತ್ತಡದ ಪ್ರದೇಶ. ಅಂದರೆ ಸುತ್ತಲಿನ ಗಾಳಿ ಆ ಪ್ರದೇಶಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಡೋದ್ರಿಂದ ಆ ಸುರುಳಿಯ ವೇಗ ಹೆಚ್ಚಾಗಿರುತ್ತೆ. ಇದು ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ, ಚಂಡಮಾರುತದಲ್ಲಿ ಗಾಳಿ ಬೀಸ್ತಾ ಇರೋವಂಥ ವೇಗ ಕೆಲವೊಮ್ಮೆ 30 ಕಿಲೋಮೀಟ್ರ್ ಇದ್ದರೆ ಕೆಲವೊಮ್ಮೆ 350 ಕಿಲೋಮೀಟ್ರ್ ವೇಗದಲ್ಲಿ ಗಂಟೆಗೆ ಚಲಿಸುತ್ತೆ. ಅಷ್ಟೊಂದು ಪ್ರಬಲವಾದಂಥ ಗಾಳಿ ಬೀಸ್ತಾ ಇರುತ್ತೆ. ಇವುಗಳೇನು ಮಾಡ್ತವೆ, ಇನ್ನೂ ತೀರ ಪ್ರದೇಶದಿಂದ ತುಂಬ ದೂರ ಇರಬೇಕಾದ್ರೇ ತೀರ ಪ್ರದೇಶದ ನೀರನ್ನು, ಸಮುದ್ರದ ನೀರನ್ನು ಪ್ರಬಲವಾದಂಥ ಅಲೆಗಳನ್ನು ಉಂಟು ಮಾಡಿ ತೀರ ಪ್ರದೇಶಕ್ಕೆ ದಬ್ಬುತ್ತೆ. ಕೆಲವೊಮ್ಮೆ ಎಷ್ಟು ದೊಡ್ಡದಾಗಿರುತ್ತೆ ಅಲೆಗಳು ಅಂತ ಹೇಳಿದ್ರೆ, ಸುಮಾರು 10-18 ಕಿಲೋಮೀಟರ್ ಎತ್ತರಕ್ಕೆ ಅಲೆಗಳಿರ್ತವೆ. 10-18 ಕಿಲೋಮೀಟರ್ ಅಲೆಗಳು ಹೋಗಿ ಸಮುದ್ರದ ತೀರ ಪ್ರದೇಶಕ್ಕೆ ಹೊಡೆದ್ರೆ ಆ ಅಲೆಗಳಿಗೆ ಸಿಕ್ಕಿದಂಥ ಯಾವುದೇ ವಸ್ತು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದು ತೀರ ಪ್ರದೇಶದಲ್ಲಿರುವಂಥ ಮರ ಆಗಿರ್ಬೋದು, ಮನೆಗಳಾಗಿರ್ಬೋದು, ಆ ಪ್ರದೇಶವೇ ಕೊಚ್ಚಿ ಹೋಗುವಂಥ ಸಂಭವಗಳು ಇರ್ತವೆ. ಆದ್ದರಿಂದನೇ ಈ ಚಂಡಮಾರುತದಿಂದ ತುಂಬ ಅನಾಹುತಕಾರಿ ಸನ್ನಿವೇಶಗಳು ಘಟಿಸುವಂಥದ್ದು. ಏನೆಲ್ಲ ವಿನಾಶ ಮಾಡುತ್ತೆ ಈ, ಇದ್ರ ಜೊತೆಗೇನಾಗಿರುತ್ತೆ, ನಾನು ಈಗಾಗಲೇ ಹೇಳಿದೆ ಮೇಲಿಂದ ಗಾಳಿ ಇಳಿತಾ ಇದೆ, ಮೋಡಗಳೆಲ್ಲ ರೂಪುಗೊಂಡಿದೆ ಅಂತ. ಈ ಮೋಡಗಳು ಕೂಡ ಅಗಾಧವಾದ ಮಳೆಯನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡಿಬಿಡ್ತವೆ. ಈ ಸಮುದ್ರದ ಅಲೆ ಒಂದು ಕಡೆ ಆದರೆ ವಿಪರೀತವಾಗಿ ಸುರಿತಾ ಇರೋವಂಥ ಮಳೆ ಇನ್ನೊಂದು ಕಡೆ, ಇವೆರಡರ ಒಡೆತಕ್ಕೆ ಸಿಕ್ಕಿದಂಥ ಪರಿಸ್ಥಿತಿ ಆಗೋದ್ರಿಂದ ಅನೇಕ ಸಾವು ನೋವುಗಳು ಸಂಭವಿಸ್ತವೆ. ಅದ್ರ ಜೊತೆಗೆ ಸಾಗರದೊಳಗಡೆ ಈ ಚಂಡಮಾರುತ ಬೀಸ್ತಾ ಇದೆಯಲ್ಲ, ಇದ್ರ ಕೇಂದ್ರ ಪ್ರದೇಶದಲ್ಲಿ ಏನಾದರೂ ಯಾವುದಾದ್ರೂ ವಸ್ತು ಸಿಕ್ಕೊಂಡ್ರೆ, ಉದಾಹರಣೆಗೆ ಹಡಗಾಗಿರ್ಬೋದು, ಸಣ್ಣ ದೋಣಿಗಳಾಗಿರ್ಬೋದು, ಅವು ಆಕಾಶಕ್ಕೆ ಚಿಮ್ಮಿ ಎಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ರಭಸವಾಗಿ ಚಿಮ್ಮಿಬಿಡ್ತವೆ. ಮತ್ತು ಅದ್ರ ಎಷ್ಟು ಬಲ ಇರುತ್ತೆ ಅಲ್ಲಿ ಅಂತೇಳಿದ್ರೆ, ಆ ವಸ್ತುಗಳು ಪುಡಿ ಪುಡಿ ಆಗೋಗ್ಬಿಡ್ತವೆ. ಚಿತ್ರದಲ್ಲಿ ಗಮನಿಸ್ತಿದ್ರೆ, ಸಮುದ್ರದ ತೀರಕ್ಕೆ ಬಡ್ದಂಥ ಅಲೆಗಳಿಂದ ಛಿದ್ರ ಛಿದ್ರ ಆಗಿರುವಂಥ ಒಂದು ಪ್ರದೇಶವನ್ನು ಜನರ ಮನೆಗಳನ್ನು ಗಮನಿಸ್ತಾ ಇರ್ಬೋದು ನೀವು. ಇಷ್ಟೊಂದು ಪ್ರಬಲವಾಗಿ ಆ ಅಲೆಗಳು ಆ ಅನಾಹುತವನ್ನು ಉಂಟು ಮಾಡ್ತವೆ. ಇದಕ್ಕೆ ಪರಿಸ್ಥಿತಿ ಕಾರಣ ಏನು ಅಂತ ಹೇಳಿದ್ರೆ, ಈ ಚಂಡಮಾರುತ ಉಂಟಾಗೋದು ಮುಖ್ಯವಾಗಿ ಮಾರುತಗಳ ವೇಗ, ಮಾರುತಗಳು ಬೀಸುವಂಥ ದಿಕ್ಕು, ಅದರ ಅವತ್ತಿನ ತಾಪಮಾನ ಎಷ್ಟಿತ್ತು, ಆ ಪ್ರದೇಶದ ಆರ್ದ್ರತೆ ಅಂದರೆ ತೇವಾಂಶ ಎಷ್ಟು ಅನ್ನೋದ್ರ ಮೇಲೆ ಆ ಚಂಡಮಾರುತದ ಪ್ರಬಲತೆ ಅವಲಂಬಿಸಿರುತ್ತೆ. ಮತ್ತು ಚಂಡಮಾರುತ ರೂಪುಗೊಳ್ಳೋದಕ್ಕೂ ಇವೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಚಂಡಮಾರುತ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ, ನಮ್ಮ ಭಾರತದಲ್ಲಿ ಇದನ್ನು ಸೈಕ್ಲೋನ್ ಅಂತ ಕರೀತಾರೆ, ಅಮೇರಿಕಾದಲ್ಲಿ ಹರಿಕೇನ್ ಅಂತ ಹೇಳ್ತಾರೆ, ನಮ್ಮ ಭಾರತದಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಸೈಕ್ಲೋನ್ ಅಂತ ಕರಿತೀವಿ, ಜಪಾನಲ್ಲಿ ಟೈಫೂನ್ ಅಂತೀವಿ, ಫಿಲಿಪೈನ್ಸಲ್ಲೂ ಕೂಡ ಟೈಫೂನ್ ಅಂತೀವಿ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಹೇಳ್ತೀವಿ. ಇದು ಚಂಡಮಾರುತನೇ ಬೇರೆ ಬೇರೆ ಹೆಸರುಗಳಷ್ಟೆ. ಆದರೆ ಸಮುದ್ರ ಸಾಗರಗಳಲ್ಲಿ ಉಂಟಾಗುವಂಥ ಚಂಡಮಾರುತವನ್ನು ಆ ವರ್ಷದಲ್ಲಿ
ಮೊದಲನೇದ ಎರಡನೇದ ಅನ್ನೋದ್ರ ಮೇಲೆ ಅವಕ್ಕೆ ಬೇರೆ ಬೇರೆ ಆದಂಥ ಹೆಸರುಗಳನ್ನು ಕೊಟ್ಟು ಗುರುತಿಸ್ತಾರೆ. ನಮ್ಮ ಭಾರತದಲ್ಲಿ ಅಗ್ನಿ, ಲೆಹರ್, ಮೇಘ, ವಾಯು ಈ ರೀತಿಯ ಹೆಸರುಗಳನ್ನು ಈ ಚಂಡಮಾರುತಗಳಿಗೆ ಕೊಡ್ತಾರೆ. ಒಡಿಸ್ಸಾ ಪ್ರಾಂತ್ಯದಲ್ಲಿ ಈ ಚಂಡಮಾರುತಗಳ ಹಾವಳಿ ಹೆಚ್ಚಾಗಿರುತ್ತೆ. ಸುಂಟ್ರಗಾಳಿ ಅಥವಾ ಟಾರ್ನಾಡೋ, ಈ ಟಾರ್ನಾಡೋಗಳು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಆಲಿಕೆ ಆಕಾರದ ಭೂಮಿಯಿಂದ ಆಕಾಶದವರೆಗೆ ಹಬ್ಬಿರುವಂಥ ಒಂದು ಕಪ್ಪನೆಯ ಮೋಡ. ಇವು ಭಾರತದಲ್ಲಿ ಸಂಭವಿಸೋದು ಕಡಿಮೆ. ಬಹಳಷ್ಟು ಬಾರಿ ಈ ಟಾರ್ನಾಡೋಗಳು ಅಂಥ ಪ್ರಬಲವಾಗಿರಲ್ಲ, ದುರ್ಬಲವಾಗಿರ್ತವೆ, ಅಂಥ ಅನಾಹುತನೂ ಮಾಡಲ್ಲ. ಆದರೆ ತುಂಬ ಅತಿವೇಗದ ಟಾರ್ನಾಡೋಗಳು, 300 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಆ ವೇಗದಲ್ಲಿ ಚಲಿಸುವಂಥ ಟಾರ್ನಾಡೋಗಳು ಅಥವಾ ಸುಂಟ್ರಗಾಳಿಗಳಿಗೆ ವ್ಯಕ್ತಿ ಅಥವಾ ಯಾವುದೇ ಪ್ರದೇಶ ವಸ್ತು ಸಿಕ್ಕೊಂಡ್ರೆ ಅದರಿಂದ ಅನಾಹುತ ತುಂಬ ಹೆಚ್ಚಾಗಿರುತ್ತೆ. ಮತ್ತು ಇದೇ ಟಾರ್ನಾಡೋಗಳೇನಾದರೂ ಚಂಡಮಾರುತದ ಒಳಗಡೆ ಸೇರಿಕೊಂಡು ಉಂಟಾಗ್ಬಿಟ್ರೆ, ಚಂಡಮಾರುತದ ಒಳಗಡೆ ಇವು ಸೇರಿದ್ರೆ ಆಗ ಉಂಟಾಗುವಂಥ ಅನಾಹುತ ಊಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು ಪ್ರಬಲವಾಗಿರುತ್ತೆ. ಇನ್ನು ಈ ಚಂಡಮಾರುತಗಳಿಂದ ಉಂಟಾಗುವಂಥ ದುಷ್ಪರಿಣಾಮಗಳೇನು ಅನ್ನೋದನ್ನು ಗಮನಿಸೋಣ. ಮೊದಲನೇದು ಪ್ರವಾಹ. ಈಗಾಗಲೇ ನಾವು ಪೇಪರಲ್ಲಿ ಟಿ ವಿಗಳಲ್ಲೆಲ್ಲ ನೋಡಿರ್ತೀವಿ, ಈ ಚಂಡಮಾರುತಗಳು ಉಂಟಾದಾಗ ವಿಪರೀತವಾದಂಥ ಮಳೆ ಆಗುತ್ತೆ. ಕೆರೆ ಕಟ್ಟೆಗಳು ನದಿಗಳು ಎಲ್ಲ ತುಂಬಿ ಹರಿಯುತ್ತವೆ. ಆ ತುಂಬಿ ಹರಿದಾಗ ಆ ನದಿಗಳಿಂದ ಹೊರಬಿಟ್ಟಂಥ ನೀರೆಲ್ಲ ಬಂದು ಮತ್ತು ಮಳೆ ನೀರೆಲ್ಲ ಬಂದು ಇಡೀ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳುತ್ತೆ. ಆಗ ಸಾರಿಗೆ ಸಂಪರ್ಕ ಇಲ್ದಂಗಾಗತ್ತೆ, ವಿದ್ಯುತ್ ಸರಬರಾಜು ಇಲ್ದಂಗಾಗತ್ತೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೆ, ಎಲ್ಲ ಪ್ರಾಣಿಗಳಿಗೆ ಹಾನಿಯಾಗುತ್ತೆ, ಪ್ರಾಣಾಪಾಯ ಉಂಟಾಗುತ್ತೆ. ಅದ್ರ ಜೊತೆಗೆ ಕಟ್ಟಡಗಳು ಕೂಡ ಕುಸಿತೋಗ್ಬಿಡ್ತವೆ. ಈ ಇಷ್ಟೆಲ್ಲ ಆಗೋದ್ರ ಜೊತೆಗೆ ವಾಹನಗಳಿಗೂ ಕೂಡ ಹಾನಿಯಾಗ್ತವೆ. ನೀವು ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿರ್ಬೋದು, ಕೊಡಗು ಅಲ್ಲಿ ಈ ಭಾರೀ ಮಳೆ ಉಂಟಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿ ಕೊಡಗು ಎಂಥ ಪ್ರವಾಸಿ ತಾಣ, ಅದರ ಪ್ರಕೃತಿ ಸೌಂದರ್ಯವೆಲ್ಲ ಹಾನಿಯಾಗೋಯಿತು, ಭೂಕುಸಿತ ಉಂಟಾಯಿತು, ಜನ ಮನೆ ಮಠವನ್ನೆಲ್ಲ ಕಳ್ಕೊಂಡ್ರು, ಎಷ್ಟೋ ಎಕರೆಗಳ ಅರಣ್ಯ ನಾಶ ಆಯಿತು, ಜನವಸತಿ ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಅಲ್ಲಿ ಪರಿಸ್ಥಿತಿಯೆಲ್ಲ ಬಿಗಡಾಯಿಸೋಯಿತು. ಹಾಗೆ ಈ ಥರ ಪರಿಸ್ಥಿತಿಗಳು ಯಾವುದೇ ಪ್ರದೇಶದಲ್ಲಿ ಈ ಚಂಡಮಾರುತ ಉಂಟಾದರೂ ಈ ಎಲ್ಲ ಪರಿಸ್ಥಿತಿಗಳು ಅಲ್ಲೂ ಕೂಡ ಕಂಡುಬರುತ್ತೆ. ಅದ್ರ ಜೊತೆಗೆ ಈ ಥರ ನೀರು ನಿಂತ ಎಲ್ಲ ಆದಾಗ ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣ ಆಗ್ಬಿಡ್ತವೆ. ಅದಕ್ಕೆ ಸರಿಯಾದಂಥ ಚಿಕಿತ್ಸೆ ಮಾಡೋಕ್ಕಾಗಲ್ಲ, ಹರಡುವಿಕೆ ಜಾಸ್ತಿ ಆಗುತ್ತೆ, ಆ ವಾತಾವರಣವೂ ಅದಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಈ ಚಂಡಮಾರುತಗಳಿಂದ ಸಂಭವಿಸುವಂಥ ಅನಾಹುತಗಳಾಗಿರ್ತವೆ. ಹಾಗಾದರೆ ಇದಕ್ಕೆ ಏನು ಮುನ್ನೆಚ್ಚರಿಕೆಯನ್ನು ತಗೋಬೇಕು ನಾವು, ಸರ್ಕಾರ ಏನು ಮುನ್ನೆಚ್ಚರಿಕೆ ತಗೊಳ್ಳುತ್ತೆ? ಮೊದಲನೇದು ಈ ಹವಾಮಾನ ಮುನ್ಸೂಚನೆಯನ್ನು ಮತ್ತು ಚಂಡಮಾರುತ ಉಂಟಾಗುವಿಕೆಯ ಒಂದು ಮುನ್ನೆಚ್ಚರಿಕೆಯನ್ನು ಜನಗಳಿಗೆ ತಿಳಿಸುವಂಥದ್ದು. ಅದ್ರ ಜೊತೆಗೆ ಈ ಬಂದರು ಪ್ರದೇಶದಲ್ಲಿ, ತೀರ ಪ್ರದೇಶದಲ್ಲಿ ವಾಸ ಮಾಡುವಂಥ ದೋಣಿ ಮತ್ತು ಹಡಗುಗಳನ್ನು ನಡೆಸುವಂಥವ್ರಿಗೆ, ಮೀನು ಹಿಡಿಯುವಂಥವ್ರಿಗೆ ಈ ದಿನ ಸಮುದ್ರಕ್ಕೆ ಇಳಿಬೇಡಿ, ಚಂಡಮಾರುತ ಉಂಟಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಬೇಕಾಗತ್ತೆ. ಅದ್ರ ಜೊತೆಗೆ ಚಂಡಮಾರುತ ಉಂಟಾಗುವಂಥ ಪ್ರದೇಶದಲ್ಲಿನ ಜನಗಳನ್ನು ಮತ್ತು ವಸ್ತುಗಳನ್ನು ಸುರಕ್ಷಿತವಾದಂಥ ತಾಣಗಳಿಗೆ ಸಾಗಿಸುವಂಥ ಜವಾಬ್ದಾರಿ ಕೂಡ ಸರ್ಕಾರದ್ದಾಗಿರುತ್ತೆ. ಮತ್ತು ಈ ಸಮಯದಲ್ಲಿ ಅಗತ್ಯವಾಗಿರುವಂಥ ಆಹಾರ ಪದಾರ್ಥಗಳಾಗಿರ್ಬೋದು, ನೀರಿನ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ, ಔಷಧಿಗಳ ವ್ಯವಸ್ಥೆ, ಇವರೆಲ್ಲವನ್ನು ಒಂದು ಕಿಟ್ಗಳ ರೂಪದಲ್ಲಿ ಮಾಡಿ ಆ ಪೀಡಿತರಿಗೆ ಒದಗಿಸುವಂಥ ವ್ಯವಸ್ಥೆ ಕೂಡ ಸರ್ಕಾರ ಮಾಡಬೇಕಾಗತ್ತೆ. ಮತ್ತು ಸರ್ಕಾರ ತುರ್ತು ಅಗತ್ಯ ಸೇವೆ ನೀಡುವಂಥ ಏನು ಏಜೆನ್ಸಿಗಳಿದ್ದಾವೆ ಅದರ ಒಂದು ದೂರವಾಣಿ ಸಂಖ್ಯೆಯನ್ನು, ಮೊಬೈಲ್ ಸಂಖ್ಯೆಗಳನ್ನು ಕಾಲಕಾಲಕ್ಕೆ ಟಿ ವಿ ರೇಡಿಯೋ ಮೂಲಕ ಬಿತ್ತರ ಮಾಡಿ ಅದನ್ನು ಜನಗಳು ಬರೆದಿಟ್ಕೊಂಡು ಸಮಯ ಬಂದಾಗ ಉಪಯೋಗಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಕೈಗೊಳ್ಳಬೇಕಾಗತ್ತೆ. ಹಾಗಾದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ನೋಡೋಣ ಬನ್ನಿ. ಈ ದೂರದರ್ಶನ, ರೇಡಿಯೋ ಮತ್ತು ವಾರ್ತಾಪತ್ರಿಕೆಗಳ ಮೂಲಕ ಬಂದಂತಹ ಹವಾಮಾನ ಇಲಾಖೆ ನೀಡಿದಂಥ ಮುನ್ನೆಚ್ಚರಿಕೆಗಳನ್ನು ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ಕಡೆಗಣಿಸ್ಬಾರ್ದು. ಹಾಗೆಯೇ ನಮಗೆ ಅಗತ್ಯ ವಸ್ತುಗಳು ಏನೇನು ಬೇಕಿದೆ ಅದನ್ನು ಸಂಗ್ರಹ ಮಾಡಿಕೊಂಡು ಸಾಕು ಪ್ರಾಣಿಗಳು ಮತ್ತು ವಾಹನಗಳೇನಿದ್ದಾವೆ ಅದನ್ನು ಆದಷ್ಟು ಸುರಕ್ಷಿತವಾದಂಥ ಪ್ರದೇಶಗಳಿಗೆ ಸಾಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಪ್ರವಾಹಗಳು ಉಂಟಾಗಿರುವಂಥ ರಸ್ತೆಗಳು, ನೀರು ಹರಿತಾ ಇರುವಂಥ ರಸ್ತೆಗಳು, ರಸ್ತೆ ಕಾಣಿಸ್ತಾ ಇರೋ ಥರ ನೀರು ಹರಿತಾ ಇದ್ದಾಗ ಯಾವುದೇ ಕಾರಣಕ್ಕೂ ಅದರಲ್ಲಿ ಚಲಿಸೋವಂಥದ್ದು ಅಪರಾಧ, ಯಾವುದೇ ಕಾರಣಕ್ಕೂ ಮಾಡಬಾರ್ದು, ತುಂಬ ಅಪಾಯಕ್ಕೆ ಆಹ್ವಾನ ಕೊಟ್ಟಂತ ಆಗುತ್ತೆ. ಮತ್ತು ಪೊಲೀಸು, ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆಯ ಒಂದು ಫೋನ್ ನಂಬರ್ಗಳನ್ನ, ಇತರ ತುರ್ತು ಸೇವೆಗಳ ದೂರವಾಣಿ ಸಂಖ್ಯೆಗಳನ್ನು ನಾವು ಸಿದ್ಧವಾಗಿಟ್ಕೊಂಡಿರಬೇಕು, ಯಾವಾಗಲೂ ನಮ್ಮ ಬಳಿ ಅಗತ್ಯಕ್ಕೆ ತಕ್ಕಂತೆ ಅದನ್ನು ಬಳಸ್ಕೋಬೇಕಾಗತ್ತೆ. ಇನ್ನು
ಈ ಪ್ರವಾಹ ಪೀಡಿತ ಪ್ರದೇಶದಲ್ಲೇ ನಾವು ವಾಸ ಆಗಿದ್ರೆ ಇನ್ನು ಈ ಮುನ್ನೆಚ್ಚರಿಕೆಗಳಲ್ಲದೆ ಇನ್ಯಾವ ಎಚ್ಚರಿಕೆಗಳನ್ನ ಕೈಗೊಳ್ಳಬೇಕು ನೋಡೋಣ. ಬನ್ನಿ, ಕುಡಿಯುವ ನೀರಿನ ಸಂಗ್ರಹಣೆ ಮಾಡ್ಕೋಬೇಕು, ಯಾಕೆಂದರೆ ಹೊರಗಡೆ ಹೋಗೋಕ್ಕಾಗಲ್ಲ, ಪ್ರವಾಹ ಎಲ್ಲ ಬಂದಿರುತ್ತೆ, ಅಗತ್ಯವಾದಷ್ಟು ಕುಡಿಯುವ ನೀರನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ವಿದ್ಯುತ್ ಸ್ವಿಚ್ಗಳನ್ನ, ತುಂಡಾಗಿರುವಂಥ ತಂತಿಗಳನ್ನು ಮುಟ್ಟಕ್ಕೆ ಹೋಗಬಾರ್ದು. ಮನೆಯಿಂದ ಹೊರಬರದೇ ಇರೋದೇ ಉತ್ತಮ. ತುಂಬ ತುರ್ತು ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮನೋರಂಜನೆ ಅನ್ನೋದಕ್ಕೋಸ್ಕರ ಆಟ ಆಡೋಣ ಅಂತ, ಅಯ್ಯೋ ಬೇಜಾರಾಗ್ಬಿಟ್ಟಿದೆ ಅಂತ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಇದು ಎಚ್ಚರಿಕೆಗಳನ್ನ ಪಾಲಿಸಬೇಕು. ಇದ್ರ ಜೊತೆಗೆ ರಕ್ಷಣಾ ದಳದವರು, ಸರ್ಕಾರದ ಹಲವಾರು ಇಲಾಖೆಗಳು ಪೂರಕವಾಗಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಮೇಲೆ ನನಗಿದೇ ಬೇಕು, ಇದೇ ಆಹಾರ ಬೇಕು ಅಂತ, ಇದೇ ಥರ ಬಟ್ಟೆ ಬೇಕು ಅಂತ ಒಂದು ಬೇಡಿಕೆಯನ್ನು ಏರಬಾರ್ದು. ಏನು ಇದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು. ನೆರೆಹೊರೆಯವ್ರಿಗೂ ಕೂಡ ಸಹಾಯ ಹಸ್ತವನ್ನು ಚಾಚಬೇಕು. ಹಣ್ಣು, ದಿನಬಳಕೆ ತರಕಾರಿಗಳು, ಔಷಧಿಗಳು ಇವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇಟ್ಕೋಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ನಮಗೆ ಎಷ್ಟೊಂದು ಉಪಯೋಗ ಆಗಿದೆ. ಯಾಕೆಂದರೆ ಮೊದಲೆಲ್ಲ ನಮಗೆ ಯಾವಾಗ ಚಂಡಮಾರುತ ಉಂಟಾಗುತ್ತೆ ಅನ್ನೋದು ಗೊತ್ತಾಗ್ತಲೇ ಇರಲಿಲ್ಲ, ಬೀಸ್ದಾಗ ಚಂಡಮಾರುತ ಬಂದಾಗ ಗೊತ್ತಾಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಉಪಗ್ರಹ ಮತ್ತು ರಡಾರ್ಗಳ ಸಹಾಯದಿಂದ ನಮ್ಗೆ 48 ಗಂಟೆಗಳ ಮೊದಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಸರ್ಕಾರ ನಮಗೆ ತಿಳಿಸಿರುತ್ತೆ. ಅದ್ರ ಜೊತೆಗೆ ಚಂಡಮಾರುತ ತೀರಕ್ಕೆ ತಲುಪ್ತಾ ಇದೆ ಅಂದಾಗ ಅರ್ಧ ಗಂಟೆಗೊಮ್ಮೆ ನಮಗೆ ಸಂದೇಶವನ್ನು ಬಿತ್ತಿಸೋದ್ರ ಮೂಲಕ ನಾವು ಎಚ್ಚರವಾಗಿರೋ ಥರ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ. ಮಕ್ಕಳೇ, ಇಲ್ಲಿವರೆಗೂ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ಅವಧಿಗಳನ್ನು ನೀವು ಪರಿಶೀಲಿಸಿ ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಮಾಡ್ಕೊಳ್ತೀರಲ್ವ ಮಕ್ಕಳೇ. ಅದ್ರ ಜೊತೆಗೆ ಈ ಸೀಸಾಸ್ ಮತ್ತು ಶಾಲಾ ಮೌಲ್ಯಾಂಕನ ಪರೀಕ್ಷೆಗಳಲ್ಲಿ ಕೇಳುವಂಥ ಕೆಲವೊಂದು ಅನ್ವಯಿಕ ಪ್ರಶ್ನೆಗಳನ್ನು ಉತ್ತರ ಮಾಡೋದು ಹೇಗೆ ಅನ್ನೋದನ್ನು, ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಬನ್ನಿ, ಮೊದಲನೇ ಪ್ರಶ್ನೆ, ಬೀಸುವ ಗಾಳಿಯಲ್ಲಿ ಹಾರಾಡುವಂತೆ ಕಟ್ಟಿರುವ ಬ್ಯಾನರ್ಗಳಲ್ಲಿ ರಂಧ್ರಗಳನ್ನು ಮಾಡಿರ್ತಾರೆ ಏಕೆ ಅನ್ನೋ ಪ್ರಶ್ನೆ ಬರ್ತಾ ಇರುತ್ತೆ. ಯಾಕೆ ಅಂತೇಳಿದ್ರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಗಾಳಿಯ ಒತ್ತಡ. ಈ ರಂಧ್ರಗಳಿಲ್ಲ ಅಂತೇಳಿದ್ರೆ ಗಾಳಿ ಜೋರಾಗಿ ಬ್ಯಾನರ್ಗಳ ಮೇಲೆ ಒತ್ತಡವನ್ನು ಹಾಕಿದಾಗ ಈ ಬ್ಯಾನರ್ ಅರಿಯುವಂಥ ಸಂದರ್ಭಗಳಿರ್ತವೆ. ಅದೇ ರಂಧ್ರಗಳಿದ್ದರೆ ಆ ರಂಧ್ರಗಳ ಮೂಲಕ ಸುಲಭವಾಗಿ ಗಾಳಿ ಹಾದು ಹೋಗೋದ್ರಿಂದ ಈ ಬ್ಯಾನರ್ಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಹಾಗಾಗಿ ಬ್ಯಾನರ್ ಸುರಕ್ಷಿತವಾಗಿರುತ್ತೆ. ಇದು ಪ್ರಮುಖವಾದಂಥ ಕಾರಣ. ಇನ್ನು ವೆಂಟಿಲೇಟರ್ ಮತ್ತು ಎಕ್ಸಾಸ್ಟ್ ಫ್ಯಾನ್ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ. ಏನು ಈ ವೆಂಟಿಲೇಟರ್ಗಳು ಮತ್ತು ಎಕ್ಸಾಸ್ಟ್ ಫ್ಯಾನ್ಗಳು ಛಾವಣಿಯ ಕೆಳಭಾಗದಲ್ಲಿ ಅಂದರೆ ಗೋಡೆಯ ಮೇಲ್ಭಾಗದಲ್ಲಿ ಇರ್ತವೆ ಯಾಕೆ ಅಂತ? ಉತ್ತರ ಸುಲಭ, ಏಕೆಂದರೆ ಬಿಸಿಗಾಳಿ ಹಗುರವಾಗಿ ಮೇಲೇರುತ್ತೆ, ಆ ಮೇಲೇರಿದಾಗ ಈ ಮೇಲ್ಭಾಗದಲ್ಲಿರುವಂಥ ವೆಂಟಿಲೇಟರ್ಗಳ ಮೂಲಕ ಹೊರ ಹೋಗುತ್ತೆ, ಅಥವಾ ಎಕ್ಸಾಸ್ಟ್ ಫ್ಯಾನ್ಗಳು ಆ ಗಾಳಿಯನ್ನು ಹೊರ ಹಾಕುತ್ತೆ. ಹಾಗೇನಾಗುತ್ತೆ, ಮನೆಯ ಒಳಗಡೆ ಗಾಳಿ ಅಂಶ ಕಡಿಮೆ ಆಗುತ್ತೆ. ನಾವು ಕೆಳಭಾಗದಲ್ಲಿಟ್ಟಿರುವಂಥ ಕಿಟಕಿಗಳ ಮೂಲಕ ತಣ್ಣನೆಯ ಗಾಳಿ ಮನೆಯೊಳಗಡೆ ಬರುತ್ತೆ, ಆಗ ನಮ್ಮ ವಾತಾಯನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹೌದಲ್ವಾ ಮಕ್ಕಳೇ? ಇಲ್ಲಿವರೆಗೂ ಕಲ್ತಿರುವಂಥ ಈ ಅವಧಿಯ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರಗಳನ್ನ ಹೇಳ್ತೀರಾ? ಭೂಮಿಯಿಂದ ಆಕಾಶದವರೆಗೆ ಹಬ್ಬಿದ ಕಪ್ಪು ಮೋಡ ಯಾವುದದು? ಚಂಡಮಾರುತ, ಮಾನ್ಸೂನ್, ಟಾರ್ನಾಡೋ, ಟೈಫೂನ್. ಯಾವುದದು? ಟಾರ್ನಾಡೋ ಅಥವಾ ಸುಂಟರಗಾಳಿ. ಎರಡನೇ ಪ್ರಶ್ನೆ, ಮಾರುತಗಳ ವೇಗ ಅಳೆಯುವ ಸಾಧನ ವಾಯುವೇಗ ಮಾಪಕ, ಉಷ್ಣತಾ ಮಾಪಕ, ಅನಿಲ ಮಾಪಕ, ದೂರದರ್ಶಕ. ಯಾವುದು? ವೆರಿ ಗುಡ್, ವಾಯುವೇಗ ಮಾಪಕ. ಮೂರನೇ ಪ್ರಶ್ನೆ, ಚಂಡಮಾರುತದ ಕೇಂದ್ರದ ಶೂನ್ಯ ಪ್ರದೇಶವನ್ನು ಏನಂತ ಕರಿತೀವಿ ಅಂತ? ಚಂಡಮಾರುತದ ಬಾಯಿ, ಚಂಡಮಾರುತದ ಕಣ್ಣು, ಚಂಡಮಾರುತದ ಮೋಡ, ಸುಂಟರಗಾಳಿ. ಏನಂತ ಕರಿತೀವಿ? ವೆರಿ ಗುಡ್, ಚಂಡಮಾರುತದ ಕಣ್ಣು. ನಾಲ್ಕನೇ ಪ್ರಶ್ನೆ, ಚಂಡಮಾರುತದ ಕಣ್ಣಿನ ವ್ಯಾಸ ಎಷ್ಟು ಅಂತ? 10 ಕಿಲೋಮೀಟರ್ನಿಂದ 30 ಕಿಲೋಮೀಟರ್, 1 ಕಿಲೋಮೀಟರ್ನಿಂದ 3 ಕಿಲೋಮೀಟರ್, 5 ಕಿಲೋಮೀಟರ್ನಿಂದ 8 ಕಿಲೋಮೀಟರ್, 30 ಕಿಲೋಮೀಟರ್ನಿಂದ 50 ಕಿಲೋಮೀಟರ್. ಉತ್ತರ ಸುಲಭ, 10 ಕಿಲೋಮೀಟರ್ನಿಂದ 30 ಕಿಲೋಮೀಟರ್. ಇನ್ನು ಏನು ಮಾಡ್ಬೋದು ಈ ಅಧ್ಯಾಯದ ನಂತರ? ನೀವು ಮಾಡ್ಬೋದಾದಂಥದ್ದು ಬಿರುಗಾಳಿ ಮತ್ತು ಚಂಡಮಾರುತಗಳ ಬಗೆಗಿನ ಲೇಖನ ಮತ್ತು ಚಿತ್ರಗಳನ್ನು ಸಂಗ್ರಹಿಸುವಂಥದ್ದು, ಚಂಡಮಾರುತಕ್ಕೆ ತುತ್ತಾದವರನ್ನ ಸಂದರ್ಶಿಸೋದಕ್ಕೆ ನಿಮ್ಮದೇ ಆದಂಥ ಒಂದು ಪ್ರಶ್ನೆ ಕೋಟೆಯನ್ನು ತಯಾರಿಸ್ಕೊಂಡು ಅದನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಆ ಥರದ ವ್ಯಕ್ತಿಗಳು ಸಿಕ್ಕದೆ ಅವ್ರನ್ನ ಸಂದರ್ಶನ ಮಾಡುವಂಥದ್ದನ್ನ ಮಾಡ್ಬೋದು. ಹಾಗೇ ಪುಟ ಸಂಖ್ಯೆ 125ರಲ್ಲಿ ನೀಡಿರುವಂಥ ವಿವರಣೆಯ ಸಹಾಯದಿಂದ ನಿಮ್ಮದೇ ಆದಂಥ ವಾಯುವೇಗ ಮಾಪಕವನ್ನು ತಯಾರಿಸ್ಕೊಳ್ಳುವಂಥದ್ದು ಮಾಡ್ತಿರಲ್ವ ಮಕ್ಕಳೇ? ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಚನ್ನಕೇಶವ ಮೂರ್ತಿ ಅಂತೇಳಿ, ಸಹ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕತ್ರಗುಪ್ಪೆ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಂದನೆಗಳು.